ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ಕದಂಬರಾಮ ದೇವರಬೆಟ್ಟದಲ್ಲಿ ಬನ್ನೂರಿನ ರೋಟರಿ ಸಂಸ್ಥೆ ಕಡೆಯಿಂದ ನಮ್ಮ ಭೂಮಿ ನಮ್ಮ ಗಿಡ ಕಾರ್ಯಕ್ರಮದ ಅಡಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। ಸದ್ಯ ಕಾರ್ಯಕ್ರಮದಲ್ಲಿ ಸ್ಥಳೀಯ ರಾಜ್ಯತೆಗೂಡಿ ಬೆಟ್ಟದ ಸುತ್ತ ರೋಟರಿ ಸಂಸ್ಥೆ ಸದಸ್ಯರು ಸುಮಾರು 100ಕ್ಕೂ ಹೆಚ್ಚು ಗಿಡ ನೆಟ್ಟಿದ್ದಾರೆ। ಇದೇ ವೇಳೆ ಮಾತನಾಡಿದ ಸಂಸ್ಥೆಯ ಸಹಾಯಕ ಗವರ್ನರ್ ಯೋಗೇಂದ್ರ, ರೋಟರಿ ಸಂಸ್ಥೆ ಒಂದು ವರ್ಷದಲ್ಲಿ ಸುಮಾರು 5 ಲಕ್ಷ ಗಿಡ ನೆಡುವ ಸಂಕಲ್ಪ ತೊಟ್ಟಿದ್ದು, ಸ್ನೇಹಿತರ ದಿನದ ಅಂಗವಾಗಿ ಸಾಂಕೇತಿಕವಾಗಿ 100 ಗಿಡಗಳನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ಈ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಸತತವಾಗಿ ನಡೆಸಿಕೊಂಡು ಹೋಗಿ ನಮ್ಮ ಸಂಕಲ್ಪವನ್ನು ಪೂರೈಸುತ್ತೇವೆ ಅಂತ ತಿಳಿಸಿದ್ದಾರೆ। ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಾಬು, ಮಾಜಿ ಅಧ್ಯಕ್ಷರು ಮತ್ತು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಮಹೇಂದ್ರ ಸಿಂಗ್ ಕಾಳಪ್ಪ, ಕಾರ್ಯದರ್ಶಿ ಡಾ ರಾಜೀವ್ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು। ನಮ್ಮ ವಿರುದ್ಧ ಪಟ್ಟಣದ ಕೆಲ ಮುಖಂಡರುಗಳು ಪತ್ರಿಕಾಗೋಷ್ಠಿ ನಡೆಸಿ ಭ್ರಷ್ಟ ಅಧಿಕಾರಿಗಳನ್ನ ದಕ್ಷ ಅಧಿಕಾರಿಗಳೆಂದು ಬಿಂಬಿಸಲಾಗುತ್ತಿದೆ, ಸುಳ್ಳು ಆರೋಪ ಮಾಡಿ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಗ್ಗಿಸಲಾಗುತ್ತಿದೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಮೈಸೂರು ಜಿಲ್ಲಾ ಸಂಚಾಲಕ ಆಲಗೂಡು ಚಂದ್ರಶೇಖರ್ ದೂರಿದ್ದಾರೆ। ಟಿನರ್ಸೀಪುರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ದಿನಗಳ ಹಿಂದೆ ಪುರಸಭೆ ಅಧಿಕಾರಿಗಳು ಮತ್ತು ಕೆಲ ಸದಸ್ಯರ ಹಾಗೂ ಅವರ ಅಧಿಕಾರ ದುರುಪಯೋಗದ ವಿರುದ್ಧ ಪತ್ರಿಕಾಗೋಷ್ಠಿ ಕರೆದು ಸಾಕ್ಷ್ಯ ಸಮೇತ ಕೆಲ ವಿಚಾರಗಳನ್ನು ಬಹಿರಂಗಪಡಿಸಿದ್ದೇವೆ। ಇದೀಗ ಇಂತಹ ವಿಚಾರ ಬಹಿರಂಗ ಮಾಡಿದ್ದ ನಮ್ಮ ವಿರುದ್ಧ ಕೆಲ ಮುಖಂಡರು ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು। ಅಲ್ಲದೆ ಇಂತಹ ಆರೋಪಗಳಿಗೆ ನಾವು ಹೆದರುವುದಿಲ್ಲ, ಬದಲಾಗಿ ಮತ್ತಷ್ಟು ದಾಖಲೆಗಳೊಂದಿಗೆ ಹೋರಾಟ ತೀವ್ರಗೊಳಿಸುತ್ತೇವೆ। ಈ ವಿಚಾರವಾಗಿ ಇದೇ ತಿಂಗಳ ದಿನಾಂಕ 15ರ ನಂತರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು। ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಾವು ಹೆಚ್ಚಳವಾಗುತ್ತಿದೆ। ಸದ್ಯ ನಿನ್ನೆ ಒಂದೇ ದಿನ 3 ಸಾವನ್ನಪ್ಪುವ ಮೂಲಕ ಕೊರೋನಾ ಸೋಂಕಿತರಿಂದ ಮೃತಪಟ್ಟವರ ಸಂಖ್ಯೆ 12ಕ್ಕೆ ಏರಿದಂತಾಗಿದೆ। ಕಳೆದ ತಿಂಗಳಲ್ಲಿ ಕೊರೋನಾ ಮುಕ್ತ ಜಿಲ್ಲೆ ಎಂಬ ಪಟ್ಟ ಕಟ್ಟಿಕೊಂಡಿದ್ದ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಶರವೇಗದಲ್ಲಿ ಸಾಗುತ್ತಿದ್ರೆ ಮೃತಪಟ್ಟವರ ಸಂಖ್ಯೆಯೂ ಸಹ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ। ನಿನ್ನೆ ಕೊಳ್ಳೇಗಾಲದ ಒಬ್ಬರು ನಗರದ ಜಿಲ್ಲಾಸ್ಪತ್ರೆಯ ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇನ್ನೊಬ್ಬರು ಸೇರಿದಂತೆ ಯಳಂದೂರಿನ ಗುಂಬಳ್ಳಿ ಗ್ರಾಮದ 65 ವರ್ಷದ ಮಹಿಳೆ ಮೃತಪಟ್ಟಿದ್ದು, ಪಿಎಫ್ಐ ಮತ್ತು ಬಿಜೆಪಿಯ ಕಾರ್ಯಕರ್ತರು ಆಯಾಯ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನೆರವೇರಿಸಿದರು। ಸದ್ಯ ಅಂತ್ಯಕ್ರಿಯೆ ಬಿಜೆಪಿಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನಾಗಶ್ರೀ ಪ್ರತಾಪ್ ಭಾಗವಹಿಸಿದ್ದರು। ಸ್ಯಾಂಡಲ್ವುಡ್ನ ಡಿಬೋಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷೆಯ ಚಿತ್ರ ರಾಬರ್ಟ್ ಬಹುಕೋಟಿ ವೆಚ್ಚದಲ್ಲಿ ಉಮಾಪತಿ ಶ್ರೀನಿವಾಸ್ ಗೌಡ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ। ತರುಣ್ ಸುಧೀರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಚಿತ್ರದ ಹೊಸ ಪೋಸ್ಟರ್ ಅನ್ನ ನಿರ್ಮಾಪಕರ ಹುಟ್ಟುಹಬ್ಬದ ಕೊಡುಗೆಯಾಗಿ ಚಿತ್ರತಂಡ ರಿಲೀಸ್ ಮಾಡಿದೆ। ಈ ಹೊಸ ಪೋಸ್ಟರ್ನಲ್ಲಿ ನಟ ದರ್ಶನ್ ಅವರು ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ। ರಾಬರ್ಟ್ ಸಿನಿಮಾದ ನಿರ್ಮಾಪಕರಾದ ಉಮಾಪತಿ ಗೌಡ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಾಬರ್ಟ್ ಚಿತ್ರದ ಈ ಹೊಸ ಪೋಸ್ಟರ್ ಅನ್ನ ಬಿಡುಗಡೆಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿದ್ದು ಈಗ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ. ಈ ಹೊಸ ಪೋಸ್ಟರಿನ ವಿಶೇಷತೆ ಏನಂದ್ರೆ ಕೈಯಲ್ಲಿ ಸಿಗಾರ್ ಹಿಡಿದಿರುವ ದರ್ಶನ್ ಚಿನ್ನದ ಬಣ್ಣದ ಹೊಳಪಿನಲ್ಲಿ ಮಿಂಚುತ್ತಿದ್ದಾರೆ। ದರ್ಶನ್ ರ ಈ ಹೊಸ ಲುಕ್ ಮಾಸ್ಕ್ಗೆ ಬದಲಾಗಿ ಹೆಚ್ಚು ಸ್ಟೈಲಿಶ್ ಆಗಿದೆ। ದರ್ಶನ್ ಸಹ ಈ ಪೋಸ್ಟರ್ ನಲ್ಲಿ ಸಾಕತ್ತಾಗಿ ಕಾಣಿಸುತ್ತಿದ್ದಾರೆ. ಈ ವಿಶೇಷ ಪೋಸ್ಟರ್ ನಲ್ಲಿ ರಾಬರ್ಟ್ ದರ್ಶನ್ ಅವರು ರಾಕ್ ಸ್ಟಾರ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕನ ಮುಂದೆ ಒಂದು ಮೈಕ್ ಇದ್ದು ಹಿಂದೆ ಒಂದು ಸ್ಟಾರ್ ಕೂಡ ಇದೆ. ಪಕ್ಕದಲ್ಲಿ ಸೈಕಲ್ ಚೈನ್ ಬೇರಿಂಗ್ ಗಳಿಂದ ಮಾಡಿದ ಗಿಟಾರ್ ಕೂಡ ಇದೆ. ಇದೆಲ್ಲ ಸೆಟಪ್ ಗಳು ದರ್ಶನ್ ಅವರಿಗೆ ರಾಕ್ ಸ್ಟಾರ್ ಲುಕ್ ನೀಡಿದೆ. ಹಲವಾರು ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಗೆ ರಾಬರ್ಟ್ ನ ಹೊಸ ಪೋಸ್ಟರ್ ಅನ್ನ ಡಿಪಿ ಮಾಡಿಕೊಂಡಿದ್ದಾರೆ. ಡಿಬೋಸ್ ಪೋಸ್ಟರ್ ತುಂಬಾ ಚೆನ್ನಾಗಿದೆ ಎಂದು ಕಾಮೆಂಟ್ ಮಾಡಿದ್ದಾರೆ. ಸುದೀಪ್ ಗೆ ಅಭಿನಯ ಚಕ್ರವರ್ತಿ, ಆರ್ಡಿ ಕಟೌಟ್ ಸೇರಿದಂತೆ ಹಲವು ಬಿರುದುಗಳಿವೆ. ಆದರೆ ಅಭಿಮಾನಿಗಳು ಈಗಲೂ ಅವರನ್ನ ಕರೆಯುವುದು ಕಿಚ್ಚ ಸುದೀಪ್ ಅಂತಲೇ. ಇದು ಯಾರು ಕೊಟ್ಟ ಬಿರುದಲ್ಲ, ಅವರದ್ದೇ ಪಾತ್ರವೊಂದರ ಹೆಸರು. ಹುಚ್ಚ ಚಿತ್ರಕ್ಕೂ ಮುನ್ನ ಸುದೀಪ್ ಅವರು ತಾಯವ್ವ, ಸ್ಪರ್ಶ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಆದರೆ ಅವರಿಗೆ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿದ್ದು ಹುಚ್ಚ ಚಿತ್ರದ ಕಿಚ್ಚನ ಪಾತ್ರ. ಈ ಪಾತ್ರ ಅದೆಷ್ಟು ಜನಪ್ರಿಯವಾಗಿತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಕಿಚ್ಚ ಎಂಬ ಹೆಸರಿನ ಚಿತ್ರ ಸಹ ನಿರ್ಮಾಣವಾಗಿತ್ತು. ಈಗ್ಯಾಕೆ ಈ ವಿಷಯ ಅಂದ್ರೆ ಸುದೀಪ್ ಅಭಿಮಾನಿಯೊಬ್ಬರು ಸುದೀಪ್ ಅವರ ಫೋಟೋವೊಂದನ್ನ ಇಟ್ಟುಕೊಂಡು ಕಿಚ್ಚ ಫಾರ್ ಎವರ್ ಎಂಬ ಹೊಸ ಪೋಸ್ಟರ್ ಅನ್ನ ಮಾಡಿದ್ದಾರೆ. ಇದನ್ನ ಸುದೀಪ್ ಅವರಿಗೆ ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿದ್ದಾರೆ. ಇದನ್ನ ನೋಡಿ ಖುಷಿಯಾಗಿರುವ ಸುದೀಪ್
ಪೋಸ್ಟರ್ ಡಿಸೈನ್ ಮಾಡಿದವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಎಸ್ ಕಿಚ್ಚ ಎನ್ನುವುದು ನನ್ನ ಗುರುತು. ಈ ಗುರುತು ನೀವೆಲ್ಲ ನನಗೆ ಕೊಟ್ಟ ಗಿಫ್ಟ್. ಇದನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳುತ್ತೇನೆ. ನೀವೆಲ್ಲ ನನ್ನನ್ನ ಕಿಚ್ಚ ಎಂದು ಪ್ರೀತಿಸಿದ್ದೀರಾ. ನಾನು ಕಿಚ್ಚನಾಗಿಯೇ ನಿಮ್ಮನ್ನೆಲ್ಲ ಪ್ರೀತಿಸುತ್ತೇನೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಹಾಗೆಯೇ ಡಿಸೈನ್ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅಂದ ಹಾಗೆ ಸುದೀಪ್ ಸದ್ಯ ಹೈದರಾಬಾದ್ ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಫ್ಯಾಂಟಮ್ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ. ಈಗಾಗಲೇ ಕಳೆದ 2 ವಾರಗಳಿಂದ ಅವರು ಅಲ್ಲಿಗಿದ್ದು ಚಿತ್ರೀಕರಣ ಮಾಡುತ್ತಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭಾರತ್.